ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗಿತ್ತು. ಯಾರ ಹತ್ರ ಹೆಲ್ಪ್ ಕೇಳಿ, ಹೆಲ್ಪ್ ಕೇಳಿದ್ರೆ ಯಾರು ಮಾತಾಡ್ತಾರೆ? ಏನಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ, ಒಬ್ಬೊಬ್ಬರೇ ಮಾತಾಡ್ತಿದ್ರೆ ಏನಾಯ್ತು? ಅಯ್ಯೋ ಮೇಡಮ್, ನನ್ ಕೈ ಕಾಲೆಲ್ಲ ನಡತಿದ್ದೆ, ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ. ವಿಶ್ವರೂಪ್ ನಿಲ್ಸ್ಕೊಳ್ಳಿ, ಏನಾಯ್ತು ಅಂತ ಹೇಳಿ. ಏನೋ ಜೋರಾಗಿ ಸೌಂಡ್ ಆದಂಗ ಆಯ್ತು, ನೀವು ಬೇರೆ ಟೆನ್ಷನ್ ಅಲ್ಲಿ ಹೋಗ್ತಿದ್ದೀರಾ, ನನಗೆ ತುಂಬಾ ಭಯ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಮೇಡಮ್, ಅದು ಪ್ರಾರ್ಥನಾ ಮೊಬೈಲ್ ನ ಕಬಟಲ್ಲಿ ಇಟ್ಟು ಲಾಕ್ ಹಾಕಿ ಬಚ್ಚಿಟ್ಟಿದ್ವಲ್ವಾ? ಹೌದು, ಅವಳು ಅದನ್ನ ಓಪನ್ ಮಾಡೋದಕ್ಕೆ ಆಗಲ್ವಲ್ಲ. ಅದೇ, ಓಪನ್ ಮಾಡಕ್ ಆಗಲ್ಲ ಅಂತಾನೆ ಬೀಗನೆ ಹೊಡೆದ್ ಬಿಟ್ಟಿದ್ದಾಳೆ. ಏನ್ ಮಾಡ್ತಿದ್ಯಾ, ವಾರ್ಡ್ರೋಬ್ ಯಾಕೆ ಕೊಡ್ತಾಗ್ತೆ? ಓಹೋಹೋಹೋ, ದುರ್ಗಾ, ಏನ್ ಟೈಮಿಂಗ್ ಅಮ್ಮ ನಿಂದು, ಶಾಕ್ ಆಗ್ತಿದ್ಯಾ? ಅದು ನೂರ್ ಪಟ್ ಆಗ್ತಿರ್ಬೋದಲ್ವಾ? ಅಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನ ಏನ್ ಅನ್ಕೊಂಡಿದ್ದೀರಾ? ಲೀಲಾ ಮೊಬೈಲ್ನ ಬಚ್ಚಿಡಿಸ್ಬಿಡ್ತಾಳೆ, ನಾನ್ ನಿಮ್ ಹಿಂದೆ ನಾಯಿ ತರ ಅಲ್ಕೊಂಡ್ ಬರ್ತೀನಿ, ಆಗ ನಿಮ್ಗೆ ಹೆಂಗ್ ಬೇಕೋ ಹಂಗ ಆಡಿಸ್ಬೋದು ಅನ್ಕೊಂಡ್ರ? ಇವಳು ಪ್ರಾರ್ಥನಾ ಕಣೆ, ಪ್ರಾರ್ಥನೆ ಮಾಡಿದ್ರು ಇಂಥವಳು ಸಿಗಲ್ಲ ಜಗತ್ತಲ್ಲಿ. ಇದೊಂದೇ ಒಳ್ಳೆ ಪೀಸ್, ಮಾಸ್ಟರ್ ಪೀಸ್. ಏನು ಹೇಳು? ಮಾಸ್ಟರ್ ಪೀಸ್. ಏಳು ಸುತ್ತಿನ ಕೋಟೆ ಥರ ಇರೋ ಈ ಏಜೆ ಮನೆಗೆ ನುಗ್ಗಿ ನಿಮ್ಮನ್ನೆಲ್ಲ ಜುಟ್ ಹಿಡಿದು ಆಡಿಸ್ತಿದ್ದೀನಿ ಅಂದರೆ ಈ ಜುಜುಬಿ ವಾರ್ಡ್ರೋಬು ನನಗೆ ಯಾವ ಲೆಕ್ಕ? ನೋಡ್ತಿದ್ಯಾ ಹೆಂಗ್ ಒಡೆದಿದ್ದೀನಿ, ಹಂಗೆ ಈ ಮನೆನೂ ಒಡೆದು ಬಿಸಾಕ್ತೀನಿ. ತಾಕತ್ತು ಅನ್ನೋದಿದ್ರೆ ಉಳಿಸ್ಕೊಳ್ಳಿ ನೋಡೋಣ. ಪ್ರಾರ್ಥನಾ, ಈಗ ಬಾಲು ನನ್ನ ಕೋರ್ಟಲ್ಲಿದೆ ಚಿನ್ನ. ನೀವು ಉಸಿರಾಡಬೇಕು ಅಂದ್ರು ನನ್ನ ಪರ್ಮಿಷನ್ ತಗೋಬೇಕು. ನಾನು ಹೂ ಅಂದ್ರೆ ಉಸಿರು ತಗೋಬೇಕು, ಹೂ ಹೂ ಅಂದ್ರೆ ಉಸಿರು ಬಿಡಬೇಕು. ಈಗ ನೀವೆಲ್ಲರೂ ನನ್ನ ಮುಷ್ಟಿಲ್ಲಿದ್ದೀರ, ಏನ್ ಮಾಡ್ತೀರ? ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಬಚ್ಚಿಟ್ಬಿಟ್ರೆ ನನ್ನ ಕೈಗೆ ಸಿಕ್ಕಲ್ಲ ಅಂತ ಎಷ್ಟೆಲ್ಲ ಆಟ ಆಡಿದ್ರಿ ಅಲ್ವಾ? ನೋಡು ಹೆಂಗೆ ವಿಡಿಯೋ ಈಗ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ನಿನ್ನ ಅತ್ತೆ ಲೀಲಾ ಇದ್ದಾಳಲ್ಲ, ಅವಳು ಪ್ರೀತಿ ತಂಗಿ ಚಿಕ್ಕಿ ಚಿಕ್ಕಿ ಅಂತಾಳಲ್ಲ, ಅವಳ ಲೈಫ್ಗೆ ಒಂದು ಕಪ್ಪು ಚುಕ್ಕಿನ ಅಫೀಷಿಯಲ್ಲಾಗಿ ನಾನೇ ಇಡ್ತೀನಿ. ಅದಾದ್ಮೇಲೆ ಲೀಲಾ ತಂದೆ ತಾಯಿ ಮಾನ ಮರ್ಯಾದೆ ಮೂರು ಕಾಸಿಗೆ ನಾನು ಹರಾಜಾಕಲ್ಲ. ಯಾಕೆ ಹೇಳು? ಫ್ರೀ ಫ್ರೀ ಫ್ರೀ, ಬಿಟ್ಟಿಯಾಗಿ ಹರಾಜಾಕ್ತೀನಿ. ಏನು ಮಾಡ್ತೀರಾ, ಏನ್ ಮಾಡ್ತೀರಾ? ಬೇಡ ಪ್ರಾರ್ಥನಾ, ಅತ್ತೆ ಸುದ್ದಿಗೆ ಬರ್ಬೇಡ, ಇದು ಒಳ್ಳೇದಲ್ಲ. ಐನೋ ಐನೋ ಐನೋ, ಒಳ್ಳೇದಲ್ಲ, ಇದು ಕೆಟ್ಟದ್ದೇ. ಒಳ್ಳೇದ್ ಮಾಡೋದಕ್ಕೆ ನಾನೇನು ಅಂತರಾನೇ? ಕೆಟ್ಟವರು ಕೆಟ್ಟದ್ದೇ ಮಾಡಬೇಕು. ನೋಡು, ಲಾಜಿಕಲ್ ಹೇಳ್ತಿದ್ದೀನಿ ತಾನೆ, ನೀನು ಬಂದ್ಬಿಟ್ಟು ಕೆಟ್ಟವ್ರ ಹತ್ರ ಒಳ್ಳೇದು ಮಾಡು ಒಳ್ಳೇದು ಮಾಡು ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಮಾ? ಗ್ರೋ ಅಪ್ ಬೇಬಿ, ಗ್ರೋ ಅಪ್. ನೋಡು, ಈಗ ತಾನೇ ಆರ್ಡರ್ ಕೊಡ್ತಿದ್ದೀನಿ, ನನ್ನ ಮೊಬೈಲು ಚಾರ್ಜ್ ಹೊಟ್ಟೋಗಿರುತ್ತೆ, ಅದನ್ನು ಚಾರ್ಜ್ ಮಾಡಿ ನನ್ನ ಕೆಲಸ ಶುರು ಹಚ್ಕೊತೀನಿ. ಪ್ರಾರ್ಥನಾ ಮಾತಾಡಿದ್ ನೋಡಿದ್ರೆ ಹಾಗೆ ಮಾಡ್ತಾಳೆ ಅನ್ಸುತ್ತೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು ಮೇಡಮ್. ಲೀಲಾ ಅತ್ತೆಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ, ಅದು ಅಲ್ಲದೆ ಇದು ಒಂದು ಹೆಣ್ಮಗಳ ಮಾನ ಮರ್ಯಾದೆ ಪ್ರಶ್ನೆ. ನಾವೆಲ್ಲರೂ ಇದ್ದು ನಮ್ಮನೆ ಹೆಣ್ಮಗಳಿಗೆ ಅನ್ಯಾಯ ಆಗ್ಬಾರ್ದು. ಏನ್ ಮಾಡೋದು ವಿಶ್ವರೂಪ್, ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ವಾ? ಹೌದು ಮೇಡಮ್.
ನಾನ್ ಗಂಡ್ಸಾಗಿದ್ರೆ ಖಂಡಿತ ಈ ಮಾತು ಹೇಳ್ತಿದ್ದೆ. ಏನಂತ ಮೇಡಮ್, ಈ ಪ್ರಾರ್ಥನಾ ವಿಡಿಯೋ ಏನಾದ್ರೂ ಬಿಟ್ರೆ ನಾನ್ ಮೀಸೆ ಬೋಳ್ಸ್ಕೊತೀನಿ ಅಂತ. ಅಯ್ಯೋ ಅತ್ತೆ, ಏನ್ ಹೇಳ್ತಿದ್ದೀರಾ? ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ತಾನೆ ಅಂತ ನಾನ್ ಟೆನ್ಷನ್ ಆಗಿದ್ರೆ ನೀವು ಆವಾಸ ಹಾಕಿ ಬಿಲ್ಡಪ್ ಡೇಲೋ ಹೊಡಿತಿದ್ದೀರಲ್ಲ. ಲಕ್ಷ್ಮಿ, ಇವಾಗ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಬಿಲ್ಡಪ್ ಯಾರಿಗಿರುತ್ತೆ ಹೇಳು. ರೂಪಾ, ನೀನ್ ಆನ್ಸರ್ ಮಾಡು. ವಿಲನ್ಗಿರುತ್ತೆ ಮೇಡಮ್. ಗುಡ್ ಗರ್ಲ್. ಆದ್ರೆ ಇಲ್ಲಿ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ 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 ಬಿಲ್ಡಪ್ ನಾನ್ ತಗೋತೀನಿ. ಯಾಕೆ ಅಂದ್ರೆ ಇಲ್ಲಿ ನಾನ್ ಹೀರೋಯಿನ್, ಈ ಪ್ರಾರ್ಥನಾ ವಿಲನ್. ಲೀಲಾ. ಎಸ್ ಲೀಲಾ, ಒನ್ ಇನ್ ಓನ್ಲಿ ಲೀಲಾ. ಲೀಲಾ ಅಭಿರಾಮ್ ಜೈಶಂಕರ್ ಅಂತ. ಇಲ್ಲಿ ಹೀರೋಯಿನ್ ನಾನು, ವಿಲನ್ ನೀನು. ಐ ಮೀನ್ ಪ್ರಾರ್ಥನಾ. ನನ್ನ ಕೈಯಲ್ಲಿ ವಿಡಿಯೋ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಡ್ತಿದ್ಯಲ್ಲ, ಇಷ್ಟು ಕೊಬ್ಬಿರ್ಬೇಕು ನಿಂಗೆ. ತುಂಬಾ ಇದೆ, ಆದ್ರೆ ಆ ಧೈರ್ಯನ ಟೈಮ್ ಬಂದಾಗ ಅಷ್ಟೇ ತೋರ್ಸದ್ ನಾನು. ಇವಾಗ ಟೈಮ್ ಬಂದಿದೆ, ತೋರಿಸ್ತಾ ಇದ್ದೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೊ. ನೋಡು, ವಿಡಿಯೋ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿನ್ಗೆ? ಗೊತ್ತು 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 ಗೊತ್ತು. ಮ್ಯಾಕ್ಸಿಮಮ್ ಆಗಿ ಲಿಂಕ್ಸ್ ಎಲ್ಲ ಶೇರ್ ಆಗುತ್ತೆ, ಆಮೇಲೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ, ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತೀವಿ ಅಷ್ಟೇ ತಾನೆ. ಇಷ್ಟೆಲ್ಲ ಗೊತ್ತಿದ್ರು ಅಹಂಕಾರ ಮಾತ್ರ ಬಿಟ್ಟಿಲ್ವಲ್ಲ. ಒಳ್ಳೆಯವ್ರಿಗೆ ಇರೋದು ಅಹಂಕಾರ ಅಲ್ಲ ಗುಗ್ಗು, ಸ್ವಾಭಿಮಾನ. ನಿನ್ನಂತ ಕೆಟ್ಟ ಹುಳುಗಳಿಗೆ ಅಹಂಕಾರ ಇರುತ್ತೆ. ಬಿಟ್ಟಿ ದುಡ್ಡಲ್ಲಿ ಊಟ ಮಾಡಿ ಚರ್ಬಿ ಬೆಳೆಸ್ಕೋತೀರಲ್ಲ, ಆ ಥರ. ಅಯ್ಯೋ ಅತ್ತೆ, ನೀವೇನ್ ಹೀಗ್ ಮಾತಾಡ್ತಿದ್ದೀರಾ? ಮೊದಲು ವಿಡಿಯೋ ಹೊರಗ್ ಬಿಡೋದನ್ನ ನಿಲ್ಸಿ. ಅವಳ ಕೈಯಲ್ಲಿ ತಾಕತ್ ಅನ್ನೋದಿದ್ರೆ ವಿಡಿಯೋನ ಹೊರಗಡೆ ಬಿಡ್ತಾಳೆ. ಬಟ್ ಅವಳು ವಿಡಿಯೋನ ಬಿಡಲ್ಲ ಅಂತ ನಂಗೆ ಗೊತ್ತು. ಐ ನೋ. ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಮಾಡಿ ತೋರ್ಸೋಳು ಕಣೆ ಈ ಅಂತರ. ಆದ್ರೆ ವಿಡಿಯೋ ಬಿಡಕ್ಕಾಗಲ್ಲ. ವಿಡಿಯೋ ಬಿಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದ್ರೆ ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸಕ್ಕೆ ನಿನ್ನ ಹತ್ರ ಇರೋದು ಅದೊಂದೇ ಅಸ್ತ್ರ. ಆ ಅಸ್ತ್ರನ ಕಳ್ಕೊಂಡು ನಿನ್ ಯುದ್ಧ ಹೇಗ್ ಮಾಡ್ತೀಯ? ಅದೇ ಗ್ಯಾಪ್ ಅಲ್ಲಿ ನಾವ್ ನಿಮ್ ತಲೆ ಮೇಲೆ ಹಾರ ಆಡ್ತಿರ್ತೀವಿ. ಸೊ ನೀನು ವಿಡಿಯೋನ ಲೀಕ್ ಮಾಡಲ್ಲ ಅಂತ ನಮಗ್ ಗೊತ್ತು, ನಾವ್ ಹೆದರೋದು ಇಲ್ಲ. ಹಾವು ಸಾಯಬಾರ್ದು, ಕೂಲು ಮುರಿಬಾರ್ದು. ಈ ಆಟಕ್ಕೆ ಇವತ್ತು ಅಂತ್ಯ ಆಗ್ಲಿ. ವಿಡಿಯೋ ತಾನೆ ಬಿಡು, ಅದೇನಾಗುತ್ತೆ ಅಂತ ನಾನು ನೋಡ್ತೀನಿ. ನಿನ್ಗ ತಾಕತ್ತಿಲ್ಲ ಅಂತ ಒಪ್ಕೋ ಮತ್ತೆ. ಇಷ್ಟೆಲ್ಲ ಮುಂದುವರೆದು ನನ್ನ ಎದುರುಗಡೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯ ಅಂದ್ರೆ ನಿನ್ ತಂಗಿ ಜೀವನನ ಹೇಗ್ ನಾಶ ಮಾಡ್ತೀನಿ ನೋಡ್ತಿರೋ. ನಿಂತ ಜಾಗದಲ್ಲೇ ಜಸ್ಟ್ ಒಂದ್ ಬಟನ್ ಒತ್ತಿದ್ರೆ ಸಾಕು, ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಯಾವ ವಿಡಿಯೋ? ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.